ಎಚ್ಡಿಕೆ ಮತ್ತು ಬಿಜೆಪಿ ಮಧ್ಯೆ ಮುಗಿಯದ ಸಂಘರ್ಷ ಆರ್ಎಸ್ಎಸ್ ಅನ್ನು ಟಾರ್ಗೆಟ್ ಮಾಡಿದ ಎಚ್ಡಿಕೆ ವಿರುದ್ಧ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಕಮಲ ನಾಯಕರೆಲ್ಲ ಮುಗಿಬೀಳ್ತಾ ಇದ್ದಾರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಭ್ರಮೆಯಲ್ಲಿದ್ದಾರೆ ಅಂತ ಯಡಿಯೂರಪ್ಪನವರು ಹೇಳಿದ್ರೆ ಅಲ್ಪಸಂಖ್ಯಾತ ಮತಗಳ ಓಲೈಕೆಗಾಗಿ ಆರ್ಎಸ್ಎಸ್ ಅನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ ಜೆಡಿಎಸ್ ನ ಕಥೆ ವದಿತಿನಿ ಎನ್ನುವ ಕುಂಟನಂತಾಗಿದೆ ಅಂತ ಈಶ್ವರಪ್ಪ ಹೇಳಿದ್ರೆ ಎಚ್ ಡಿ ಕೆ ಒಬ್ಬ ಕೂಗುಮಾರಿ ಅಂತ ಅಶ್ವಥ್ ನಾರಾಯಣ್ ಎಚ್ ಡಿ ಕೆ ಬುದ್ಧಿಮಾಂದ್ಯ ಅಂತ ಸೋಮಶೇಖರ್ ರೆಡ್ಡಿ ಒಬ್ಬರಾದ್ಮೇಲೆ ಒಬ್ರು ನಂದು ಇರಲಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಯ್ಯೋ ನನಗ ಸಹವಾಸ ಬೇಡ ಆರ್ ಎಸ್ ಎಸ್ ಶಾಖೆಗೆ ಬಂದು ಈಗೆಲ್ಲ ಕಲ್ಸಿದ್ ನೋಡಿಲ್ವಾ ವಿಧಾನಸಭೆ ಕಲಾಪ ನಡೀತಿದ್ರೆ ಈ ನೀಲಿ ಚಿತ್ರ ನೋಡ್ಕೊಂಡು ಕೂತ್ಕೊಳ್ಳೋದು ಈ ತರದ್ದೆ ತಾನೆ ಅವ್ರ ಶಾಖೆಲಿ ಕಲ್ಸಿರೋದು ಅವ್ರಿಗೆ ಅದ್ ಕಲ್ತ್ಕೊಳಕ್ ಹೋಗ್ಬೇಕಾ ನಾನು ಅದರಿಂದ ನನಗೆ ದಯವಿಟ್ಟು ಅವ್ರ ಶಾಖೆ ಬೇಡ ಇಲ್ಲಿದೆಯಲ್ಲ ಈ ಶಾಖೆ ಈ ಬಡವರ ಶಾಖೆ ಈ ಬಡವರ ಶಾಖೆಯಲ್ಲಿ ಕಲ್ತಿರೋದೇ ಸಾಕು ನಾನು ಅಲ್ಲಿ ಆ ಶಾಖೆಗೆ ಬಂದು ಕಲಿಬೇಕಾದ ಏನಿಲ್ಲ ಅನಗತ್ಯವಾಗಿ ಆರ್ ಎಸ್ ಎಸ್ ನ ಮತ್ತೊಂದನ್ನು ತರೋ ಅವಶ್ಯಕತೆ ಇಲ್ಲ ಆದ್ರೆ ಅನಗತ್ಯವಾಗಿ ತರೋದ್ರ ಮೂಲಕ ಗೊಂದಲ ಉಂಟು ಮಾಡ್ತೀವಿ ಏನೋ ನಾವು ಸಾಧನೆ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಅವರು ಇದ್ದಾರೆ ಇದರಿಂದ ಅವ್ರಿಗೇನು ಲಾಭ ಆಗುತ್ತೆ ಏನ್ ಬೇಕಾದ್ರೂ ಹೇಳ್ಕೊಡ್ಲಿ ಕುಮಾರಸ್ವಾಮಿ ಅವರು ಯಾವಾಗ ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ನಾವು ಅವರು ಅಧಿಕಾರದಲ್ಲಿ ಇದ್ದೋ ತಾನೆ ಎಲ್ಲಕ್ಕೂ ಉತ್ತರವನ್ನ ಜನ ಕೊಡ್ತಾರೆ ಅವ್ರಿಗೆ ಯಾವುದೇ ರೀತಿಯ ಬೇರೆ ವಿಷಯಗಳಿಲ್ಲ ಹೀಗಾಗಿ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದ್ರೆ ಅಲ್ಪಸಂಖ್ಯಾತರ ಒಲೈಕೆ ಆಗುತ್ತೆ ಅಲ್ಪಸಂಖ್ಯಾತ ಮತ ಸಿಗುತ್ತೆ ಅಂತ ಮಾಡ್ತಾ ಇದ್ದಾರೆ ಯಶಸ್ವಿ ಆಗಲ್ಲ ಅಷ್ಟು ಒಬ್ಬ ಕುಂಟ ಇರ್ತಾನೆ ಆ ಕುಂಟಿಗೆ ಎದ್ದು ಎದುರಿಗಿರೋಂಥ ಪೈಲ್ವಾನಿಗೆ ಎದುರಿಸಕ್ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾನೆ ನೋಡಿ ಎದ್ದು ಬಂದು ಜಾಡ್ಸ್ ಓದ್ಬಿಡ್ತೀನಿ ಅಂತಾನೆ ಅವ್ನಿಗೆ ಎದ್ದಳಕ್ಕೆ ಶಕ್ತಿ ಇಲ್ಲ ಇದು ಇವತ್ತಿನ ಜೆ ಡಿ ಎಸ್ ನ ಪರಿಸ್ಥಿತಿ ಸೂರ್ಯನಷ್ಟು ಆರ್ ಎಸ್ ಎಸ್ ಬೆಳೆದಿರುವಂತ ಈ ಸಂದರ್ಭದಲ್ಲಿ ಸೂರ್ಯನಿಗೆ ಉಗಿದು ಬಿಟ್ರೆ ತನ್ನ ಪ್ರಚಾರ ಜಾಸ್ತಿ ಆಗತ್ತೆ ಅಂತ ಯಾವನು ಕೂಗುದಂತೆ ಹಂಗೆ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡಿದ್ರೆ ತಾನು ದೊಡ್ಡ ಮನುಷ್ಯ ಆಗ್ತೀನಿ ಅನ್ನಂತ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿ ಇಬ್ಬರು ಇದ್ದಾರೆ ಅವರ ಆರ್ ಎಸ್ ಎಸ್ ನ ಒಂದು ಕೂದಲು ಅಲ್ಲಾಡ್ಸಕ್ ಆಗಲ್ಲ ಉಪಚುನಾವಣೆಗಳು ಬಂದ ತಕ್ಷಣನೇ ಸಿದ್ದರಾಮಯ್ಯನವರಿಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಮೈ ಮೇಲೆ ಏನೋ ಒಂದು ರೀತಿ ಕೂಗುಮಾರಿ ಬಂದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಉಪಚುನಾವಣೆ ಅಂದರೆ ಒಂದು ರೀತಿ ತಮ್ಮ ಮನಸ್ಥಿತಿಯನ್ನು ಕಳ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಸುಮಾರು ಚುನಾವಣೆಗಳಿಂದ ನೋಡ್ತೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕುಮಾರಸ್ವಾಮಿ ಅವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ನಿಮಗೆ ಈ ಒಂದು ಉಪಚುನಾವಣೆಗಳಲ್ಲಿ ನಿಮ್ಗೆ ಎರಡು ಪಾರ್ಟಿರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಚೀಮಾರಿ ಹಾಕಿ ಜನ ನಿಮಗೆ ಸಿಂದಗಿ ಮತ್ತು ಬಾನಗಲ್ಲಿ ಚೀಮಾರಿ ಹಾಕಿ ನಿಮಗೆ ಜನ ಅಲ್ಲಿಂದ ಹೊರಗಟ್ಟುತ್ತಾರೆ ಅನ್ನತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಳಿ ಮಾನಸಿಕವಾಗಿ ಮತ್ತೆ ಬುದ್ಧಿಮಾಂದ್ಯ ಆದಂಗೆ ಕಾಣಿಸುತ್ತೆ ಆ ತರ ಹೇಳಿದ ಮಾತ್ರ ಎಲ್ಲರ ಮನಸ್ಸಿಗೆ ನೋವಾಗಿದೆ ಭಾರತೀಯ ಜನತಾ ಪಾರ್ಟಿ ಒಂದೇ ಅಲ್ಲ ಇಡೀ ಭಾರತೀಯರಿಗೆ ಒಂದು ಮನಸ್ಸಿಗೆ ನೋವಾಗಿದೆ ಆ ತರ ಅವರು ಮಾತಾಡಿದ್ದು ಇನ್ನೊಂದ್ಸಲ ಆ ತರ ಮಾತಾಡಬಾರ್ದು ಅಂತೇಳಿ ನಾನು ಸಲಹೆ ಕೊಡ್ತೇನೆ ಆ ಸೋಲಿನ ಭೀತಿ ಅಂತ ಅಲ್ಲ ಅವರು ಮಾನಸಿಕವಾಗಿ ಏನನ್ನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ ಆ ತರ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾರೋ ಒಬ್ರು ಸಂಘಟನೆ ಬಗ್ಗೆ ಮಾತನಾಡಿದ ತಕ್ಷಣ ಸಂಘಟನೆಯ ನೈಜ ಶಕ್ತಿ ಕುಂದೋದಿಲ್ಲ ಮಾತನಾಡೋ ಅಂತವರ ಬಾಯಿಚಪ್ಪಲ ತಿರುತ್ತೋ ಹೊರತು ಸಂಘಟನೆಗೆ ಯಾವುದೇ ಆದ ಪರಿಣಾಮ ಬೀರಲ್ಲ ರಾಜಕಾರಣವನ್ನ ರಾಜಕಾರಣದ ರೀತಿಯಲ್ಲಿ ಮಾಡಿ ಹಗುರವಾಗಿ ಮಾತನಾಡಬಾರ್ದು ಅಂತೇಳಿ ಹೇಳಿ ಹಿರಿಯರಾದ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಮಾಡ್ತೀವಿ ಹಿಂದಿನ ಉಪಚುನಾವಣೆಗಳಲ್ಲಿ ತೀರಾ ಈ ರೀತಿ ವೈಯಕ್ತಿಕವಾದಂತಹ ಟಾರ್ಗೆಟ್ ಮಾಡಿರಲಿಲ್ಲ ಬಟ್ ಈ ಸರ್ತಿ ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ ಬಟ್ ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ಎಲೆಕ್ಷನ್ನಲ್ಲಿ ಕೊಡ್ತಾರೆ